ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮೈಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿಯಾಗಿ ನೋಟಿಫಿಕೇಷನ್ ಬಾರ್ನಲ್ಲಿ ನಿಮಗೆ ಇಷ್ಟವಾದ ಫೋಟೋನ ಯಾವ ರೀತಿಯಾಗಿ ಸೆಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ರೀತಿ ನೀವು ಕೂಡ ನಿಮಗೆ ಇಷ್ಟವಾದ ಫೋಟೋನ ನೋಟಿಫಿಕೇಷನ್ ಬಾರ್ನಲ್ಲಿ ಸೆಟ್ ಮಾಡೋದ್ರಿಂದ ಇದು ತುಂಬಾ ಡಿಫ್ರೆಂಟಾಗಿ ಮತ್ತು ನೋಡೋದಕ್ಕೆ ಸಖತ್ತಾಗಿ ಕಾಣುತ್ತೆ. ಸೊ ನಾನು ಯಾವ ರೀತಿಯಾಗಿ ಈ ಫೋಟೋನ ಸೆಟ್ ಮಾಡಿದಂತ ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಿಂದುಡಿಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹುಡುಗಿಂದ ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕೂಡ ಇವೊಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮುಂದೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಹುಡುಗಿಂದ ಲೈಕ್ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ನಿಮಗೊಂದು ಅಪ್ಲಿಕೇಶನ್ನ ಅಗತ್ಯ ಇದೆ. ಅಪ್ಲಿಕೇಶನ್ ಯಾವುದು ಮತ್ತು ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ವಿಡಿಯೋದ ಮುಂದೆ ತಿಳಿಸ್ಕೊಡ್ತೇನೆ. ಅಪ್ಲಿಕೇಶನ್ನ ನೀವು ಮೊದಲಿಗೆ ಓಪನ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ 5 ಪರ್ಮಿಷನ್ನ ಕೇಳುತ್ತೆ. 5 ಪರ್ಮಿಷನ್ನ ನೀವು ಅಲೋ ಮಾಡಬೇಕಾಗುತ್ತೆ. ಒಂದೊಂದೇ ಪರ್ಮಿಷನ್ನ ನೀವು ಗ್ರಾಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಕಂಪಲ್ಸರಿಯಾಗಿ 5 ಪರ್ಮಿಷನ್ನ ನೀವು ಗ್ರಾಂಟ್ ಮಾಡಲೇಬೇಕು, ಇಲ್ಲಾಂದರೆ ಈ ಟ್ರಿಕ್ ನಿಮಗೆ ವರ್ಕ್ ಆಗಲ್ಲ. ಓಕೆ, ಸೊ ಪರ್ಮಿಷನ್ನ ಗ್ರಾಂಟ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಕಲರ್ಸ್ ಅಂತ ಇದೆಯಲ್ಲ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆಗ ಸೆಲೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಗ್ಯಾಲ್ರಿನ ತೋರಿಸುತ್ತೆ, ನಿಮ್ಮ ಒಂದು ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಫೋಟೋನ ನೋಟಿಫಿಕೇಶನ್ ಬಾರ್ಗೆ ಸೆಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಅಲೋ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಸೊ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ಪೊಸಿಷನ್ ಬೇಕೋ. ಸೊ ಆ ಒಂದು ಫೋಟೋನ ಕರೆಕ್ಟಾಗಿ ಈ ಥರ ಕ್ರೋಪ್ ಮಾಡ್ಕೊಳ್ಳಿ, ನಂತರ ಸೆಲೆಕ್ಟ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಷ್ಟು ಮಾಡಿದರೆ ನಮ್ಮ ಒಂದು ಕೆಲಸ ಮುಗೀತು. ಸೊ ಈಗ ನನ್ನೊಂದು ನೋಟಿಫಿಕೇಶನ್ ಬಾರಲ್ಲಿ ಆ ಒಂದು ಫೋಟೋ ಸೆಟ್ ಆಗಿರುವಂಥದ್ದು. ಸೊ ಹಾಗಾದರೆ ಯಾವುದೇ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತಂದರೆ, ಈ ಒಂದು ಅಪ್ಲಿಕೇಶನ್ನ ನೇಮ್ ಬಂದುಬಿಟ್ಟು ಒನ್ ಶೇಡ್ ಅಂತೇಳಿ. ಇದು ನಿಮಗೆ ಪ್ಲೇಸ್ಟೋರ್ನಲ್ಲೂ ಕೂಡ ಸಿಗುತ್ತೆ, ಆದರೆ ನೀವು ಪೇಡ್ ಮಾಡಬೇಕಾಗುತ್ತೆ, ಅಂದರೆ ದುಡ್ಡು ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಮೋಡ್ ಅಪ್ಲಿಕೇಶನ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಥವಾ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವುದೇ ರೀತಿಯ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ, ಎಲ್ಲ ನಿಮಗೆ ಫ್ರೀಯಾಗಿ ವರ್ಕ್ ಆಗುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸುಧೀರ್ ತಿಳಿಗಳಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮನೋಜ್ ಮತ್ತೊಮ್ಮೆ ಸಿಗೋಣ.